ಸರ್ಕಾರ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮಾಡಲು ಹಲವು ಕಟ್ಟುನಿಟ್ಟಿನ ಕಾನೂನುಗಳನ್ನು ಜಾರಿಗೆ ತರ್ತಾ ಇದೆ. ಆದರೆ ಇಲ್ಲೊಬ್ಬ ಪೊಲೀಸ್ ಅಧಿಕಾರಿ ಕಾನೂನು ಗಾಳಿಗೆ ತೂರಿ ಬಾಲ ಕಾರ್ಮಿಕರನ್ನ ತನ್ನ ಕೆಲಸಕ್ಕೆ ಉಪಯೋಗಿಸಿಕೊಳ್ತಾ ಇದ್ದಾನೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮೂಡಲಗಿ ಹಾಗೂ ಪ್ರಭಾರಿ ರಾಯಭಾಗ ಸಿಪಿಐ ಲೋಕಾಪುರೆ ನಿತ್ಯ ಬಾಲ ಕಾರ್ಮಿಕರನ್ನ ಬಳಸಿಕೊಂಡು ತಮ್ಮ ಸರ್ಕಾರಿ ಮತ್ತು ಖಾಸಗಿ ವಾಹನಗಳನ್ನು ತೊಳೆಯಲು ಬಳಸಿಕೊಳ್ತಿದ್ದಾರೆ. ಅಲ್ಲದೆ ತಮ್ಮ ಮನೆ ಕೆಲಸಕ್ಕಾಗಿ ಇದೇ ಬಾಲಕರನ್ನ ಉಪಯೋಗಿಸಿಕೊಳ್ತಾ ಇದ್ದಾರೆ ಅನ್ನುವ ಮಾತುಗಳು ಸಹ ಕೇಳಿ ಬರ್ತಾ ಇವೆ. ಠಾಣೆ ಹೊರಗೆ ಹಾಕಿರುವ ಸಿಸಿಟಿವಿಯಲ್ಲಿ ದಿನವೂ ಇದು ರೆಕಾರ್ಡ್ ಆಗ್ತಾ ಇದ್ರೂ ಸಹ ರಾಜಾರೋಷವಾಗಿ ಈ ಪೊಲೀಸ್ ಅಧಿಕಾರಿ ಬಾಲ ಕಾರ್ಮಿಕರನ್ನ ಕೆಲಸಕ್ಕೆ ಉಪಯೋಗಿಸಿಕೊಳ್ತಿದ್ದಾನೆ. ಎಸ್, ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಎಲ್ಲೊಂದ್ ಕಡೆ ಸರ್ಕಾರ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮಾಡೋದಕ್ಕೆ ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನ ಈಗ ಕೈಗೊಂಡಿರುವಂತದ್ದು. ಎಲ್ಲೂ ಕೂಡ ಬಾಲ ಕಾರ್ಮಿಕರು ಕೆಲಸ ಮಾಡಬಾರದು ಅಂತವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗುತ್ತೆ ಸರ್ಕಾರ ಅನ್ನುವಂತಹ ನಿರ್ಧಾರಗಳನ್ನ ಕೈಗೊಂಡರೂ ಕೂಡ ಪೊಲೀಸ್ ಅಧಿಕಾರಿ ಈ ರೀತಿಯಾಗಿ ಬಾಲ ಕಾರ್ಮಿಕರನ್ನ ತನ್ನ ವಾಹನಗಳನ್ನ ತಡೆಯೋದಕ್ಕೆ ಉಪಯೋಗಿಸಿಕೊಳ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಈತನಿಗೆ ಮಾನವೀಯತೆ ಇದೆಯಾ ಇಲ್ವಾ, ಅಥವಾ ಸರ್ಕಾರ ಮಾಡಿರುವಂತಹ ರೂಲ್ಸ್ ಈತನಿಗೆ ಗೊತ್ತಿದೆಯಾ ಇಲ್ವಾ ಅನ್ನುವಂತಹ ಅನುಮಾನ ಕೂಡ ಮೂಡುತ್ತೆ. ಒಂದು ಕಡೆ ಸಿಸಿಟಿವಿಯಲ್ಲಿ ದಿನನಿತ್ಯ ಇದೆಲ್ಲಾ ಕೂಡ ರೆಕಾರ್ಡ್ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ರಾಜಾರೋಷವಾಗಿ ಬಾಲ ಕಾರ್ಮಿಕರನ್ನ ಉಪಯೋಗಿಸಿಕೊಳ್ತಾ ಇರುವಂತದ್ದು ಈಗ ಸಾಕಷ್ಟು ಆರೋಪಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡಿದರೆ ನಮ್ಮ ಪ್ರತಿನಿಧಿ ಸಂಕನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಕನಗೌಡ, ಸರ್ಕಾರ ತಂದಿರುವಂತಹ ರೂಲ್ಸ್ ಈ ಪೊಲೀಸ್ ಅಧಿಕಾರಿಗೆ ಗೊತ್ತಿದೆಯಾ ಇಲ್ವಾ, ಅಥವಾ ಗೊತ್ತಿದ್ದು ಬೇಕು ಅಂತಾನೆ ಮಾಡಿಸ್ತಿದ್ದಾನಾ, ಹೇಗೆ ಅಂತ? ಆ ಸುತ್ತಿ ಏನು ಒಂದ್ ಕಡೆ ಬಾಲಕಾರ್ಮಿಕರ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕಂತ ಸರ್ಕಾರ ಪದೇ ಪದೇ ಒತ್ತಿ ಹೇಳ್ತಿದ್ರು, ಇಲ್ಲೊಂದ್ ಕಡೆ ಸರ್ಕಾರಿ ಅಧಿಕಾರಿಗಳೇ ತಮ್ಮ ತಮ್ಮ ವಾಹನಗಳನ್ನು ಮತ್ತು ಸರ್ಕಾರಿ ವಾಹನಗಳನ್ನು ಬಾಲಕಾರ್ಮಿಕರ ಇಂದ ತೊಳಸಿಕೊಡೋದು ಒಂದು ನಾಚಿಕೆಗಿನ ಸಂಗತಿ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇದು ಪ್ರತಿಯೊಂದು ಕೂಡ ಸಿಸಿ ಕ್ಯಾಮೆರಾದ್ರೆ ರೆಕಾರ್ಡ್ ಆಗ್ತಿದ್ರು, ಹಿರಿಯ ಅಧಿಕಾರಿಗಳು ಯಾವುದು ಕೂಡ ಗಮನವನ್ನು ಹರಿಸ್ತಾ ಇಲ್ಲ. ಇನ್ಮುಂದಾದ್ರೂ ಹಿರಿಯ ಅಧಿಕಾರಿಗಳು ಈ ತರ ಒಂದು ಗಮನ ಹರಿಸಬೇಕು. ಇದು ಸ್ವತಃ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಏನು ಮೂಡಲಗಿ ಏನು ಸಿಪಿಐ ಇರಿದ್ದಾರೆ, ಮೂಡಲಗಿ ಸಿಪಿಐ ಇವರು ಸ್ವತಃ ರಾಯಭಾಗದ ಪ್ರಭಾರಿ ಸಿಪಿಐ ಆಗಿದ್ದಾರೆ. ಇವರು ಪ್ರತಿನಿತ್ಯನೂ ಕೂಡ ಹೀಗೆ ಬಾಲಕಾರ್ಮಿಕರಿಂದ ತಮ್ಮ ಮನೆ ಕೆಲಸಗಳನ್ನು ಮಾಡಿಸಿಕೊಳ್ತಾರೆ ಮತ್ತು ಅದೇ ರೀತಿಯಾಗಿ ಈ ತರ ಸರ್ಕಾರಿ ವಾಹನಗಳನ್ನು ತೊಳಿಸಿಕೊಳ್ಳುವ ಮುಖಾಂತರ ಒಂದು ಅಧಿಕಾರದ ಒಂದು ದರ್ಪವನ್ನು ತೋರಿಸ್ತಾ ಇರ್ತಾರೆ ಹೇಳ್ಬೋದು. ಸಂಕನಗೌಡ, ಈಗ ಅಲ್ಲಿನ ಮೇಲಧಿಕಾರಿಗಳು ಯಾರಾದ್ರೂ ಬಂದಿದ್ದಾರಾ, ಇದು ಅವ್ರ ಗಮನಕ್ಕೆ ಏನಾದ್ರೂ ಹೋಗಿದೆಯಾ ಅಂತ? ಇನ್ನು ಈ ಕ್ಷಣ ಇದು ಮೇಲಧಿಕಾರಿಗಳು ಯಾವ ರೀತಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಈ ಕ್ಷಣದ ಈಗ ಏನು ಮೇಲೆ ಹಿರಿಯ ಅಧಿಕಾರಿಗಳು ಎಸ್ ಪಿ ಇರ್ತಾರೆ, ಡಾಕ್ಟರ್ ರವಿಕಾಂತೇಗೌಡ ಕೂಡ ಅವ್ರ ಮುಖಾಂತರ ಸಂಪರ್ಕಕ್ಕೆ ಪ್ರಯತ್ನ ಮಾಡಿ ಕೂಡ ಅವರನ್ನು ಸಂಪರ್ಕಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗ ಇದು ಹಿರಿಯ ಅಧಿಕಾರಿಗಳ ಮೂಲಕ ಇದು ಹಿರಿಯ ಅಧಿಕಾರಿಗಳು ಯಾವ ರೀತಿ ಒಂದು ಕ್ರಮಗಳನ್ನು ತೆಗೆದುಕೊಳ್ತಾರೆ ಕಾದು ನೋಡ್ಬೇಕು ಸುತ್ತಿ. ಸಂಕನಗೌಡ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಸರ್ಕಾರ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮಾಡೋದಕ್ಕೆ ಅಂತ ಹಲವಾರು ಕಟ್ಟುನಿಟ್ಟಿನ ಕಾನೂನುಗಳನ್ನ ಜಾರಿಗೆ ತಂದಿದೆ. ಆದರೆ ಇಲ್ಲೊಬ್ಬ ಪೊಲೀಸ್ ಅಧಿಕಾರಿ ಕಾನೂನನ್ನ ಗಾಳಿಗೆ ತೂರಿ ಬಾಲ ಕಾರ್ಮಿಕರನ್ನ ತನ್ನ ಕೆಲಸಕ್ಕೆ ಉಪಯೋಗಿಸಿಕೊಳ್ತಾ ಇರುವಂತದ್ದು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮೂಡಲಗಿ ಹಾಗೂ ಪ್ರಭಾರಿ ರಾಯಭಾಗ ಸಿಪಿಐ ಲೋಕಾಪುರೆ ನಿತ್ಯ ಬಾಲ ಕಾರ್ಮಿಕರನ್ನ ಬಳಸಿಕೊಂಡು ತಮ್ಮ ಸರ್ಕಾರಿ ಮತ್ತು ಖಾಸಗಿ ವಾಹನಗಳನ್ನ ತೊಳೆಯಲು ಈತ ಬಳಸಿಕೊಳ್ತಾ ಇರುವಂತದ್ದು. ಅಲ್ಲದೆ ತಮ್ಮ ಮನೆ ಕೆಲಸಕ್ಕಾಗಿ ಕೂಡ ಇದೇ ಬಾಲಕರನ್ನ ಉಪಯೋಗಿಸಿಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಈತನ ಮೇಲಿರುವಂತದ್ದು. ಆದರೆ ಠಾಣೆ ಹೊರಗೆ ಹಾಕಿರುವಂತಹ ಸಿಸಿಟಿವಿಯಲ್ಲಿ ದಿನವೂ ಇದೆಲ್ಲ ರೆಕಾರ್ಡ್ ಆಗ್ತಾ ಇದ್ರೂ ಕೂಡ ರಾಜಾರೋಷವಾಗಿ ಈ ಪೊಲೀಸ್ ಅಧಿಕಾರಿ ಬಾಲ ಕಾರ್ಮಿಕರನ್ನ ಕೆಲಸಕ್ಕೆ ಉಪಯೋಗಿಸಿಕೊಳ್ತಿದ್ದಾನೆ. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಪುಟ್ಟ ಬಾಲಕ ಈಗ ಸರ್ಕಾರಿ ವಾಹನ, ಅದೇನ್ ಪೊಲೀಸ್ ಜೀಪ್ ಇರುತ್ತೆ, ಅದು ಇನ್ನ ಖಾಸಗಿ ವಾಹನಗಳನ್ನ ತೊಳಿತಾ ಇರುವಂತಹ ದೃಶ್ಯಗಳು ಈಗಾಗಲೇ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಇಷ್ಟೆಲ್ಲ ಗೊತ್ತಿದೆ, ಒಂದ್ ಕಡೆ ಕಾನೂನು ಇಷ್ಟೆಲ್ಲಾ ರೂಲ್ಸ್ ನ ತಂದ್ರೂ ಕೂಡ ಯಾಕೆ ಗಾಳಿಗೆ ತೂರಿ ಪೊಲೀಸ್ ಅಧಿಕಾರಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನ ಇದಷ್ಟೇ ಅಲ್ಲ, ತಮ್ಮ ಮನೆ ಕೆಲಸಕ್ಕೂ ಕೂಡ ಆತನನ್ನ ಕರ್ಕೊಂಡು ಹೋಗ್ತಾರೆ, ಬಾಲ ಕಾರ್ಮಿಕರನ್ನ ಕರ್ಕೊಂಡು ಹೋಗಿ ತಮ್ಮ ಮನೆ ಕೆಲಸಗಳನ್ನ ಕೂಡ ಈತ ಮಾಡಿಸ್ತಾನೆ ಅನ್ನುವಂತಹ ಆರೋಪಗಳು ಕೂಡ ಇರುವಂತದ್ದು. ಇಷ್ಟಾದ್ರೂ ಕೂಡ ಮೇಲಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ವಾ, ಆತನ ವಿರುದ್ಧ ಯಾಕೆ ಕ್ರಮಕ್ಕೆ ಮುಂದಾಗಿಲ್ಲ ಅನ್ನುವಂಥದ್ದು ಪ್ರಶ್ನೆಯಾಗಿರುವಂಥದ್ದು. ಆದ್ರೆ ಸಿಸಿಟಿವಿಯಲ್ಲಿ ಇದೆಲ್ಲ ಕೂಡ ರೆಕಾರ್ಡ್ ಆಗಿದೆ, ಅಷ್ಟಾದ್ರೂ ಕೂಡ ಗೊತ್ತಿದ್ರೂ ಕೂಡ ರಾಜಾರೋಷವಾಗಿ ಬಾಲ ಕಾರ್ಮಿಕರನ್ನ ಈ ರೀತಿಯಾಗಿ ಉಪಯೋಗಿಸಿಕೊಳ್ತಾ ಇರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಇದು ಎಡೆ ಮಾಡಿಕೊಟ್ಟಿದೆ. ಕೊಡುತ್ತೆ
ಸರ್ಕಾರ ಇದು ಬಾಲ ಕಾರ್ಮಿಕರ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಹಲವಾರು ನಿಯಮಗಳನ್ನ ಈಗ ತಂದಿರುವಂತದ್ದು. ಇಷ್ಟೆಲ್ಲ ಇದ್ರೂ ಕೂಡ ಕಾನೂನನ್ನ ಗಾಳಿಗೆ ತೂರಿ ಇಲ್ಲೊಬ್ಬ ಪೊಲೀಸ್ ಅಧಿಕಾರಿ ಬಾಲ ಕಾರ್ಮಿಕರನ್ನ ಪೊಲೀಸ್ ವಾಹನಗಳು ಹಾಗೆ ಖಾಸಗಿ ವಾಹನಗಳು ಹಾಗೆ ಆತನ ಮನೆ ಕೆಲಸಗಳನ್ನ ಮಾಡಿಕೊಳ್ಳೋದಕ್ಕೆ ಅಂತಾನೆ ಬಾಲ ಕಾರ್ಮಿಕರನ್ನ ಉಪಯೋಗಿಸಿಕೊಳ್ತಾ ಇರುವಂತದ್ದು ಅನ್ನುವಂತಹ ಆರೋಪಗಳು ಕೂಡ ಇತ್ತು. ಆದ್ರೆ ಈಗ ಸ್ವತಃ ನಾವು ಕೂಡ ಅದನ್ನ ನೋಡ್ತಾ ಇದೀವಿ ದೃಶ್ಯಗಳಲ್ಲಿ. ಆ ಬಾಲ ಕಾರ್ಮಿಕರನ್ನ ಉಪಯೋಗಿಸಿ ವಾಹನಗಳನ್ನ ಸ್ವಚ್ಛಗೊಳಿಸ್ತಾ ಇರುವಂತಹ ದೃಶ್ಯಗಳು ಕೂಡ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ನಿಜಕ್ಕೂ ಆತನ ವಿರುದ್ಧ ಈಗಲಾದ್ರೂ ಕ್ರಮಕ್ಕೆ ಮುಂದಾಗ್ತಾರ, ಮೇಲಧಿಕಾರಿಗಳ ಗಮನಕ್ಕೆ ಇದು ಬರುತ್ತಾ ಅಥವಾ ಸರ್ಕಾರದ ಗಮನಕ್ಕೆ ಇದು ಬಂದಾದ ಮೇಲೆ ಯಾವ ರೀತಿಯ ಕ್ರಮಕ್ಕೆ ಅವರು ಮುಂದಾಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಯಾಗಿರುವಂಥದ್ದು. ನಿಜಕ್ಕೂ ಈ ರೀತಿಯಾಗಿ ನಡೆದುಕೊಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲೊಂದು ಕಡೆ ಸರ್ಕಾರಿ ಹುದ್ದೆಯಲ್ಲಿ ಇದ್ಕೊಂಡು ಈ ರೀತಿಯಾಗಿ ನಡೆದುಕೊಂಡಿರುವಂತಹ ಪೊಲೀಸ್ ಅಧಿಕಾರಿಯ ವಿರುದ್ಧ ನಿಜಕ್ಕೂ ಕಠಿಣ ಕ್ರಮಕ್ಕೆ ಈಗ ಮುಂದಾಗಬೇಕಾಗಿದೆ. ಯಾಕಂದ್ರೆ ಸರ್ಕಾರಿ ಕೆಲಸದಲ್ಲೇ ಇದ್ಕೊಂಡು ಸರ್ಕಾರಿ ಅಷ್ಟೊಂದು ರೂಲ್ಸ್ ನ ತಂದಿದೆ, ಅದನ್ನೆಲ್ಲವನ್ನ ಕೂಡ ಗಾಳಿಗೆ ತೂರಿ ಬಾಲ ಕಾರ್ಮಿಕರನ್ನ ಈ ರೀತಿಯಾಗಿ ಉಪಯೋಗಿಸಿಕೊಳ್ತಾ ಇರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಇದು ಕಾರಣವಾಗಿದೆ. ಸರ್ಕಾರ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನ ಈಗ ಕೈಗೊಂಡಿರುವಂತದ್ದು. ಆದ್ರೆ ಸರ್ಕಾರಿ ಹುದ್ದೆಯಲ್ಲಿರುವಂತಹ ಪೊಲೀಸ್ ಅಧಿಕಾರಿ ಈಗ ಬಾಲ ಕಾರ್ಮಿಕರನ್ನ ತನ್ನ ಸ್ವಂತ ಕೆಲಸಗಳಿಗೆ ಹಾಗೇನೆ ಖಾಸಗಿ ವಾಹನಗಳು ಇನ್ನ ಪೊಲೀಸ್ ವಾಹನಗಳನ್ನ ವಾಶ್ ಮಾಡೋದಕ್ಕೆ ಆ ಬಾಲ ಕಾರ್ಮಿಕರನ್ನ ಉಪಯೋಗಿಸಿಕೊಳ್ತಾ ಇರುವಂತದ್ದು ನಾವು ಕೂಡ ಅದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಇಷ್ಟಾದ್ರೂ ಕೂಡ ಯಾಕೆ ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ವಾ, ಅಂಥವರ ವಿರುದ್ಧ ಯಾಕೆ ಇನ್ನೂ ಕೂಡ ಕ್ರಮಕ್ಕೆ ಮುಂದಾಗಿಲ್ಲ ಅನ್ನುವಂಥದ್ದು ಸಾಕಷ್ಟು ಅನುಮಾನವನ್ನ ಮೂಡಿಸಿರುವಂಥದ್ದು. ಯಾಕಂದ್ರೆ ಸ್ಥಳೀಯರು ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ದಿನನಿತ್ಯ ಬಾಲ ಕಾರ್ಮಿಕರನ್ನ ಈತ ಕರ್ಕೊಂಡು ಹೋಗ್ತಾನೆ, ಖಾಸಗಿ ವಾಹನಗಳನ್ನ ತನ್ನ ಪೊಲೀಸ್ ವ್ಯಾನ್ಗಳನ್ನ ವಾಶ್ ಮಾಡೋದಕ್ಕೆ ಬಾಲ ಕಾರ್ಮಿಕರನ್ನ ಈತ ಉಪಯೋಗಿಸಿಕೊಳ್ತಾನೆ. ಇದಲ್ಲದೆ ತನ್ನ ಮನೆಯ ಕೆಲಸಗಳಿಗೂ ಕೂಡ ಬಾಲ ಕಾರ್ಮಿಕರನ್ನ ಈತ ಉಪಯೋಗಿಸಿಕೊಳ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸರಿ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ರಾಜಾರೋಷವಾಗಿ ಯಾರ ಒಂದು ಭಯ ಇಲ್ಲದೆ ಈ ರೀತಿಯಾಗಿ ವರ್ತಿಸ್ತಾ ಇರುವಂಥದ್ದು ಪೊಲೀಸ್ ಅಧಿಕಾರಿ. ಯಾಕೆ ಆತನಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ವಾ, ಅಥವಾ ನನಗೆ ಯಾರು ಏನು ಕ್ರಮ ತಗೊಳ್ತಾರೆ ಅನ್ನುವಂತಹ ಬೇಜವಾಬ್ದಾರಿತನ ಈ ರೀತಿ ಮಾಡಿಸ್ತಾ ಇದೆಯಾ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಯಾಗಿದೆ.